आरसीबी और ना प्लेऑफ के परो के पिटपेड़े। प्लेऑफ अल्ला ई सला कप नमदे। ए आ डिल्ले जुते याक सोत्रे गेत बिट सोत्रे मजा इरल्ला सोत बिट गेद्रे ಉರ್ಕೊಳ್ಳೋರ್ ಮುಂದೆ ರಾಜನಾಗ್ ಮೆರಿಬೋದು. ಏನ್ ಬೇಕು ನಿನಗೆ? ಐಪಿಎಲ್ ಕಿರೀಟ. ಹದಿಮೂರು ವರ್ಷದಿಂದ ಯಾರು ಮಾಡದೇ ಇರೋ ಕೆಲಸನ ಆರ್ ಸಿ ಬಿ ಅವರು ಒಂದೇ ದಿನದಲ್ಲಿ ಮಾಡಿ ಮುಗಿಸಿದ್ದಾರೆ. ಪ್ಲೇ ಆಫ್ಗೆ ಬಂದ್ರ ನಾಲ್ಕನೇ ಪ್ಲೇಸ್ ಅಲ್ಲಿದ್ದಾರೆ. ಆರ್ಸಿಬಿ ಅಲ್ಲ ಮುಂಬೈಯಲ್ಲಿದ್ದಾರೆ, ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. ಅಯ್ಯೋ, ಆರ್ಸಿಬಿ ಜೊತೆ ಹೊಡೆದಾಡಬಾರ್ದು. ಓಡ್ತಾ ಇರ್ಬೇಕು. ಆರ್ಸಿಬಿ ಅವರು ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಪ್ ನಮ್ ಕೈ ಬಿಟ್ಟು ಹೋಗುತ್ತೆ. ದುಬೈಲಿ ನಂಗೊಂದು ಕೆಲಸ ಮಾಡಿಕೊಡ್ಬೇಕು, ಮಾಡಿಕೊಟ್ರೆ ಈ ಸಲ ಕಪ್ ನೀವೇ ಹೊಡಿತೀರ. ಏನ್ ಮಾಡಬೇಕು? ಮುಂಬೈ ಅವ್ರನ್ನ ಹೊಡಿಬೇಕು. ಮುಂಬೈ ಅವ್ರು ಇರೋದೇ ಮೊದಲನೇ ಪ್ಲೇಸ್ನಲ್ಲಿ. ಅವರು ಡೆಲ್ಲಿ ಜೊತೆ ಗೆಲ್ತಾರೆ, ನಾವು ಸನ್ ರೈಸರ್ಸ್ ಅವ್ರ ಜೊತೆ ಗೆಲ್ತೀವಿ. ಕ್ವಾಲಿಫೈಯರ್ ಟೂನಲ್ಲಿ ಡೆಲ್ಲಿ ಅವ್ರಿಗೆ ಮಣ್ಣು ಮುಕ್ಕಿಸ್ತೀವಿ. ನಾಲ್ಕು ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ, ಇನ್ನು ಮುಂಬೈ ಅವ್ರ ಜೊತೆ ಗೆಲ್ತಾರ? ಐ ಪಿ ಎಲ್ ನಲ್ಲಿ ಎಷ್ಟು ಮ್ಯಾಚ್ ಸೋತ್ವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಯಾರು ಫೈನಲ್ ಅಲ್ಲಿ ಕಪ್ ಗೆಲ್ತಾರೆ ಅನ್ನೋದೇ ಲೆಕ್ಕಕ್ಕೆ ಬರೋದು. ಯಾರನ್ನ ಹೊಡಿಬೇಕು ಅಂತ ಕರ್ತಿದ್ದೀರೋ ಅವ್ರನ್ನ ಫೈನಲ್ ಅಲ್ಲೇ ಹೊಡಿತೀವಿ. ಏನ್ ಹೇಳ್ತಾ ಇದೆಯಾ? ಅವ್ರ ಕಡೆ ಬುಮ್ರಾ ಬೋಲ್ಟ್ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ. ಡಿಕಾ ಬ್ಯಾಟ್ ಹಿಡಿದ್ರೆ ರನ್ ಮಳೆನೆ ಸೋರಿಸ್ತಾನೆ. ಅವ್ರ ಕಡೆ ಡಿಕಾಕ್ ಇದ್ದಾನೆ, ನಮ್ ಕಡೆ ಎ ಬಿ ಡಿ ಇದ್ದಾನೆ. ಎ ಬಿ ಡಿ ಕ್ರೀಸ್ ಗೆ ಎಂಟ್ರಿ ಕೊಟ್ರೆ ಎ ಬಿ ಡಿ ಕ್ರೀಸ್ ಗೆ ಬರ್ತಾನೆ. ಏ ಪಟಾಣ್, ಈ ಐ ಪಿ ಎಲ್ ನಲ್ಲಿ ಹದ್ಮೂರು ಸೀಸನ್ ನಲ್ಲಿ ನಾವು ನಾಲ್ಕು ಸರಿ ಕಪ್ ಗೆದ್ದಿದೀವಿ. ಯಾಕೆ ಗೊತ್ತಾ? ನಾವು ಅಷ್ಟು ಸ್ಟ್ರಾಂಗ್ ಇದೀವಿ. ದುಬೈ ಎಲ್ರು ನಿಮಗೆ ನಾಲ್ಕು ಸರಿ ಕಪ್ ಗೆಲ್ಲಕ್ ಆಗುತ್ತಾ? ಕೆಲವರು ಕೇವಲ ಕ್ವಾಲಿಫೈರ್ ಗೆ ಬಂದು ಡಾನ್ ಆಗಿದೀವಿ ಅನ್ಕೋತಾರೆ. ಪಟಾಣ್, ನಾವು ನಾಲ್ಕು ಸರಿ ಕಪ್ ಹೊಡಿದೇ ಇರ್ಬೋದು ಕಣ, ಆಡಿರೋ ಹದಿಮೂರು ಸೀಸನು ಕೂಡ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀವಿ. ನೀವು ಬೆಂಗಳೂರವರು ಈ ಸಲ ಕಪ್ ನಮ್ದು ನಮ್ದು ಅನ್ನೋದನ್ನ ನಿಲ್ಸಲ್ವಾ? ನೀವು ಬರೀ ಕ್ವಾಲಿಫೈಯರ್ಗೆ ಎಂಟ್ರಿ ಕೊಟ್ಟಿದ್ಕೆ ಇಷ್ಟೊಂದು ಹುರ್ಕೋತಾ ಇದ್ದೀರಾ ಅಂದ್ರೆ ನಾವು ಕಪ್ಗೆ ದಾರ್ತಿದ್ದೀವ್ರು ನಿಮಗೆ ಉರ್ಸಕ್ ಮುಂಚೆ.